ದಯವಿಟ್ಟು ಇನ್ಮೇಲೆ ಯಾರನ್ನೂ ಅನಾಥ ಗೀನಾಥ ಅಂತ ಕರಿಬೇಡಿ. ನನ್ನ ತಾಯಿ ನಾನು ಬದುಕಿರೋವರೆಗೂ ಇಲ್ಲಿ ಯಾರೂ ಅನಾಥರಲ್ಲ. ಹಸು ಅಂತ ಬಂದವ್ರಿಗೆ ನಿಮ್ಮ ಕೈಲಾದ್ರೆ ನಾಲ್ಕು ತೊತ್ತು ಅನ್ನ ಹಾಕಿ, ಇಲ್ದಿದ್ರೆ ನೀವು ಕೆಲಸ ಮಾಡೋದು ಬೇಡ, ಬೇರೆ ಯಾರಾದ್ರೂ ಮಾಡ್ತಾರೆ. ಲಕ್ಷ್ಮಿ ಏನ್ರಿ, ಬಾಬುಗೊಂದು ಎಲೆ ಹಾಕು. ಸರಿ ಬಾಪ. ಅಮ್ಮ ಅವ್ರ ಕೈ ಅಡುಗೆ ಊಟ ಮಾಡೋದಿಕ್ಕೆ ನಾನು ಇರೋದೇ ಇಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ರಾಯ್ರೆ, ನನ್ನ ಕೈಯಿಂದ ಒಂದು ತುತ್ತು ನಿಮಗೂ ತಿನ್ಸ್ಲಾ? ಅದ್ನೇನೋ ಕೇಳ್ತೀಯಾ, ತಿನ್ಸು. ಬೇಡ ರೀ, ಪೂಜೆ ಹಾಕೋವರೆಗೂ ನೀವು ಊಟ ಮಾಡಬಾರ್ದು ಅಂತ ಅರ್ಚಕರು ಹೇಳಿದ್ದಾರೆ. ಓಹೋ ಬಾಬು, ನೀವು ಊಟ ಮಾಡು, ನಾನು ಪೂಜೆ ಮುಗಿಸ್ಕೊಂಬಂದು ಊಟ ಮಾಡ್ತೀನಿ. ಬಾಬು ವಾಂತಿ ಮಾಡ್ತಾ ಒದ್ದಾಡ್ತಾ ಇದ್ದಾನೆ, ಬೇಗ ಬನ್ನಿ ರಾಯ್ರೆ. ಸೂರಪ್ಪನವ್ರೆ, ಅವ್ರು ತಗೊಂಡಿರೋ ಆಹಾರದಲ್ಲಿ ವಿಷ ಬರ್ತಿದೆ. ನಿಲ್ಸಿ, ದಯವಿಟ್ಟು ಯಾರು ಊಟ ಮಾಡಬೇಡಿ. ಊಟದಲ್ಲಿ ವಿಷ ಬೆರೆಸಿದ್ದಾರೆ. ಬಾಬು ಹೇಗಿದ್ದಾನೆ? ಏಯ್ ಬಾ.